श्री साई सच्चरित्र नालकन्या अध्याय। ओम श्री साईनाथाय नमः। ಈ ಅಧ್ಯಾಯದಲ್ಲಿ ಹೇಮಾಡಪಂತರು ಯೋಗಿಗಳ ಜೀವಿತೋದ್ದೇಶ, ಪವಿತ್ರ ತೀರ್ಥ ಶಿರಡಿ, ಬಾಬಾರವರ ವ್ಯಕ್ತಿತ್ವ, ಗೌಳಿ ಬುವಾರವರ ವಚನ, ವಿಠಲ ದರ್ಶನ, ಕ್ಷೀರಸಾಗರವರ ಕಥೆ, ಪ್ರಯಾಗದಲ್ಲಿ ದಾಸಗಣೂರವರ ಸ್ನಾನ, ಬಾಬಾರವರ ಪವಿತ್ರ ಭಾವನೆ, ಅವರು ಶಿರಡಿಯಲ್ಲಿ ಕಾಣಿಸಿಕೊಂಡ ಬಗೆ, ಮೂರು ವಾಡಾಗಳು ಅಥವಾ ಧರ್ಮಶಾಲೆಗಳು, ಇವುಗಳ ಬಗ್ಗೆ ಹೇಳಿರುತ್ತಾರೆ. ಹಿಂದಿನ ಅಧ್ಯಾಯದಲ್ಲಿ ಶ್ರೀ ಸಾಯಿ ಸಚ್ಚರಿತೆಯನ್ನು ಬರೆಯಲು ಒದಗಿದ ಸಂದರ್ಭವನ್ನು ವಿವರಿಸಿದ್ದೇನೆ. ಈಗ ಈ ಅಧ್ಯಾಯದಲ್ಲಿ ಬಾಬಾರವರು ಮೊದಲು ಶಿರಡಿಯಲ್ಲಿ ಕಾಣಿಸಿಕೊಂಡ ಬಗೆಯನ್ನು ವಿವರಿಸುತ್ತೇನೆ. ಯೋಗಿಗಳ ಜೀವಿತೋದ್ದೇಶ. ಧರ್ಮವು ಅಳಿದು ಯಾವಾಗ ಅಧರ್ಮವು ತಲೆಯೆತ್ತಿ ಮೆರೆಯುತ್ತಿರುವುದೋ ಆಗ ನಾನು ಅವತರಿಸುತ್ತೇನೆ. ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವುದರ ಸಲುವಾಗಿ ಧರ್ಮವನ್ನು ಸ್ಥಾಪಿಸಲು ನಾನು ಯುಗ ಯುಗಗಳಲ್ಲಿಯೂ ಅವತರಿಸುತ್ತೇನೆ ಎಂದು ಭಗವಾನ್ ಶ್ರೀಕೃಷ್ಣನು ಭಗವದ್ಗೀತೆಯ ಅಧ್ಯಾಯ 4:7-8 ಶ್ಲೋಕದಲ್ಲಿ ಹೇಳಿರುತ್ತಾನೆ. ಈ ಪರಮಾತ್ಮನ ಉದ್ದೇಶವಿದು. ಅಂತೆಯೇ ಅವನ ಪ್ರತಿನಿಧಿಗಳಾದ ಸಾಧು ಸನ್ಯಾಸಿಗಳ ಜೀವಿತದ ಉದ್ದೇಶವೂ ಸಹ ಇದೇ ಆಗಿರುತ್ತದೆ. ಅವರು ತಮ್ಮದೇ ಆದ ಒಂದು ರೀತಿಯಲ್ಲಿ ಈ ಗುರಿಯನ್ನು ಸಾಧಿಸುತ್ತಾರೆ. ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯರುಗಳು ಯಾವಾಗ ತಮ್ಮ ಕರ್ತವ್ಯವನ್ನು ಮರೆಯುತ್ತಾರೆಯೋ, ಯಾವಾಗ ಧಾರ್ಮಿಕ ನೀತಿಗಳ ಕಡೆ ಜನರು ಗಮನ ಕೊಡದೆ ತಾವೇ ಅತಿ ವಿದ್ಯಾವಂತರೆಂದು ಮೂಢಭಾವನೆಯಿಂದಿರುತ್ತಾರೋ, ಯಾವಾಗ ಜನರು ಅನೀತಿಯುತವಾದ ಆಹಾರ ಸೇವನೆ ಮತ್ತು ಮತಾನುಷ್ಠಾನವಾದ ಸಂಧ್ಯಾವಂದನೆ ಮುಂತಾದವುಗಳನ್ನು ನಿರ್ಲಕ್ಷಿಸುವರೋ, ಯಾವಾಗ ಮತೀಯ ಕಲಹಗಳು ಪ್ರಾರಂಭವಾಗುವವೋ, ಯಾವಾಗ ಯೋಗಿಗಳು ತಪಸ್ಸನ್ನು ಆಚರಿಸುವುದನ್ನು ಮರೆಯುವರೋ, ಯಾವಾಗ ಜನಕೋಟಿಯು ಹೆಣ್ಣು ಹೊನ್ನು ಮತ್ತು ಸಂತತಿಯೇ ಮುಖ್ಯವೆಂದು ಮೆರೆಯುವರೋ, ಆಗ ವಚನ ಮತ್ತು ಕಾರ್ಯ ರೀತಿಯಿಂದ ಧರ್ಮವನ್ನು ಪುನರುದ್ಧಾನ ಮಾಡಲು ಮಹಾಯೋಗಿಗಳು ಕಾಣಿಸಿಕೊಳ್ಳುತ್ತಾರೆ. ಈ ರೀತಿ ನಿವೃತ್ತಿ, ಜ್ಞಾನದೇವ, ಮುಕ್ತಾಬಾಯಿ, ನಾಮದೇವ, ಗೋರ, ಗೋಣಾಯಿ, ಏಕನಾಥ, ತುಕಾರಾಮ, ನರಹರಿ, ನರಸೀಬಾಯಿ, ಸಾವತ ಮತ್ತು ಇನ್ನೂ ಮುಂತಾದ ಅನೇಕ ಯೋಗಿಗಳು ಆಗಾಗ್ಗೆ ಕಾಣಿಸಿಕೊಂಡು ಜನರಿಗೆ ಸರಿಯಾದ ದಾರಿಯನ್ನು ತೋರಿಸಿದರು. ಕೊನೆಯದಾಗಿ ಬಾಬಾ ಅವರು ಶಿರಡಿಯಲ್ಲಿ ಕಾಣಿಸಿಕೊಂಡರು. ಶಿರಡಿ ಒಂದು ಪವಿತ್ರ ಕ್ಷೇತ್ರ. ಅನೇಕಾನೇಕ ಮಹಾಯೋಗಿಗಳಿಗೆ ಜನ್ಮವಿತ್ತ ಅಹಮದ್ನಗರ ಜಿಲ್ಲೆಯ ಗೋದಾವರಿ ನದಿ ತೀರವು ನಿಜಕ್ಕೂ ಅದೃಷ್ಟ ಶಾಲೆಯಾಗಿದೆ. ಶಿರಡಿಯೂ ಸಹ ಇದೇ ಅಹಮದ್ ಜಿಲ್ಲೆಯಲ್ಲಿ ಕೊಪ್ಪರಗಾಂವ್ ತಾಲೂಕಿನಲ್ಲಿದೆ. ಕೊಪ್ಪರಗಾಂವ್ದಿಂದ ಗೋದಾವರಿ ನದಿ ದಾಟಿದ ನಂತರ ಶಿರಡಿ ಬರುತ್ತದೆ. ಕೊಪ್ಪರಗಾಂವ್ದಿಂದ 9 ಮೈಲಿ ದೂರದಲ್ಲಿ ನೀಮಗಾಂವ್ ಇದೆ. ಅಲ್ಲಿಂದ ಶಿರಡಿಯು ಕಾಣಿಸುತ್ತದೆ. ಕೃಷ್ಣಾ ನದಿ ದಡದಲ್ಲಿರುವ ಪವಿತ್ರ ಯಾತ್ರಾ ಸ್ಥಳಗಳಾದ ಗಾಣಗಾಪುರ, ನೃಸಿಂಹವಾಡಿ, ಔದಂಬರುಗಳ ಗಡ ಹಾಗೂ ಶಿರಡಿಯ ಸಹ ಪವಿತ್ರ ಕ್ಷೇತ್ರ. ಮಂಗಳವೇಡೆಯಲ್ಲಿ ಶ್ರೀ ದಾಮಾಜಿ, ಸಜ್ಜನಗಡದಲ್ಲಿ ಶ್ರೀ ಸಮರ್ಥ ರಾಮದಾಸ ಮತ್ತು ನರಸುಬಾಚಿವಾಡಿಯಲ್ಲಿ ಶ್ರೀ ನರಸಿಂಹ ಸರಸ್ವತಿಗಳು ಪ್ರಸಿದ್ಧರಿದ್ದಂತೆ ಶಿರಡಿಯಲ್ಲಿ ಶ್ರೀ ಸಾಯಿಬಾಬಾರವರು ಪ್ರಸಿದ್ಧರಾಗಿದ್ದರು. ಶ್ರೀ ಸಾಯಿಬಾಬಾ ಅವರ ವ್ಯಕ್ತಿತ್ವ. ಶ್ರೀ ಸಾಯಿಬಾಬಾ ಅವರ ಸಂಪರ್ಕದಿಂದ ಶಿರಡಿ ಪ್ರಸಿದ್ಧಿಯನ್ನು ಪಡೆಯಿತು. ಈಗ ಶ್ರೀ ಬಾಬಾರವರು ಎಂತಹ ಮಹಾನುಭಾವ ವ್ಯಕ್ತಿ ಎಂಬುದನ್ನು ನೋಡೋಣ. ದಾಟಲು ಕಠಿಣವಾದ ಭವಸಾರವನ್ನು ಜಯಿಸಿದವರು. ಶಾಂತಿಯ ಆಭರಣವಾಗಿ ಸತ್ವಶೀಲರಾಗಿದ್ದರು. ವೈಷ್ಣವ ಭಕ್ತರ ತವರು ಮನೆಯಾಗಿದ್ದರು. ಕರ್ಣನೋಪಾದಿಯಲ್ಲಿ ದಾನಶೂರರಲ್ಲಿ ಅಗ್ರಗಣ್ಯರಾಗಿದ್ದರು. ಕ್ಷಣಿಕ ಮತ್ತು ಕ್ಷುಲ್ಲಕ ವಸ್ತುಗಳ ಕಡೆಗೆ ಗಮನ ಕೊಡದೆ ಯಾವಾಗಲೂ ಸ್ವಾನುಭವದಲ್ಲಿ ತಲ್ಲೀನರಾಗಿದ್ದರು. ಅವರಿಗೆ ಪ್ರಾಪಂಚಿಕ ಅಭಿಲಾಷೆ ಇರಲಿಲ್ಲ. ಅವರ ಅಂತರಂಗವು ಶುದ್ಧ ಕನ್ನಡಿಯಂತಿತ್ತು. ಅವರ ವಚನಗಳಲ್ಲಿ ಯಾವಾಗಲೂ ಸುಧೆಯು ಧಾರಾಕಾರವಾಗಿ ಹರಿಯುತ್ತಿದ್ದಳು. ಬಡವರಾಗಲಿ ಬಲ್ಲಿದರಾಗಲಿ ಅವರಿಗೆ ಎಲ್ಲರೂ ಒಂದೇ. ಮಾನಾಪಮಾನಗಳ ಕಡೆಗೆ ಗಮನವಿರುತ್ತಿರಲಿಲ್ಲ. ಸರ್ವರಿಗೂ ಶ್ರೇಷ್ಠರಾಗಿದ್ದರು. ಸರ್ವರೊಡನೆಯೂ ಕಲೆತು ಅವರೊಂದಿಗೆ ಕೂಡಿ ಹಾಡುಗಳನ್ನು ಹಾಡುತ್ತಾ ಸಂತೋಷದಿಂದಿರುತ್ತಿದ್ದರು. ಅಲ್ಲಾನ ಹೆಸರನ್ನು ಯಾವಾಗಲೂ ಉಚ್ಚರಿಸುತ್ತಿದ್ದರು. ಆದರೂ ಸಮಾಧಿಯಿಂದ ಒಂದು ಅಂಗುಲವೂ ಕದಲುತ್ತಿರಲಿಲ್ಲ. ಪ್ರಪಂಚವೆಲ್ಲವೂ ನಿದ್ರೆಯಲ್ಲಿದ್ದಾಗ ಎಚ್ಚರವಾಗಿಯೂ ಮತ್ತು ಎಚ್ಚರವಾಗಿದ್ದಾಗ ಅವರು ನಿದ್ರೆಯಲ್ಲಿಯೂ ಇರುತ್ತಿದ್ದರು. ಅವರ ನಿಜವಾದ ವಾಸಸ್ಥಾನ, ನಡೆ, ನುಡಿ ಇವು ಇಂತಹವೇ ಎಂದು ನಿರ್ಧರಿಸಲಾಗುತ್ತಿರಲಿಲ್ಲ. ಶಿರಡಿಯಲ್ಲಿ ಇದ್ದರೂ ಕೂಡ ಅವರಿಗೆ ಪ್ರಪಂಚದ ಆಗು ಹೋಗುಗಳ ಅರಿವಿತ್ತು. ಅವರ ಅಂತರಂಗವು ಆಳವಾದ ಮಹಾಸಾಗರದೋಪಾದಿಯಲ್ಲಿ ಪ್ರಶಾಂತತೆಯಂತೆ ಇತ್ತು. ಆದರೂ ಅವರು ಶಾಂತಿಯ ಸ್ಥಿತಿಯಿಂದ ಒಂದಂಗುಲವೂ ಕದಲುತ್ತಿರಲಿಲ್ಲ. ಅವರು ಒಂದೊಂದು ಸಾರಿ ಮಸೀದಿಯ ಗೋಡೆಗೆ ಒರಗಿಕೊಂಡು ನಿಲ್ಲುತ್ತಿದ್ದರು. ಕೆಲವು ವೇಳೆ ಮಧ್ಯಾಹ್ನ ಮತ್ತು ಸಾಯಂಕಾಲ ಲೇಂಡಿಗಾಗಲಿ ಚಾವಡಿಗಾಗಲಿ
ಹೋಗಿರುತ್ತಿದ್ದರು. ಆದರೆ ಎಲ್ಲ ವೇಳೆಯಲ್ಲಿಯೂ ಸ್ವಾನುಭವದಲ್ಲಿ ತಲ್ಲೀನರಾಗಿರುತ್ತಿದ್ದರು. ಸಿದ್ಧರಾದರೂ ಸಾಧಕರಂತೆ ವರ್ತಿಸಿದರು. ವಿನಯಶೀಲರು, ಸೌಮ್ಯರೂಪಿಯು ಮತ್ತು ನಿರಹಂಕಾರಿಯೂ ಆಗಿ ಸರ್ವರನ್ನು ಸಂತೋಷಗೊಳಿಸುತ್ತಿದ್ದರು. ಇಂತಹ ಪವಿತ್ರವಾದ ಶ್ರೀ ಸಾಯಿಬಾಬಾ ಪಾದಧೂಳಿಯಿಂದ ಪವಿತ್ರವಾಗಿ ದೇಶದಲ್ಲಿ ಶಿರಡಿಯು ಪ್ರಸಿದ್ಧಿಯನ್ನು ಪಡೆಯಿತು. ಆಳಂದಿಯಲ್ಲಿ ಜ್ಞಾನೇಶ್ವರರು, ಪೈಠಣದಲ್ಲಿ ಶ್ರೀ ಏಕನಾಥರು ಉದ್ಧರಿಸಿದ ರೀತಿಯಲ್ಲಿ ಶ್ರೀ ಸಾಯಿಬಾಬಾರವರು ಶಿರಡಿಯನ್ನು ಉದ್ಧರಿಸಿದರು. ಶಿರಡಿಯು ನಮ್ಮಂತಹ ಭಕ್ತರ ಪಾಲಿಗೆ ಮತ್ತೊಂದು ಪಂಢರಪುರ, ದ್ವಾರಕ, ಕಾಶಿ, ರಾಮೇಶ್ವರ, ಬದ್ರಿ, ಕೇದಾರ, ನಾಶಿಕ, ತ್ರಯಂಬಕೇಶ್ವರ, ಉಜ್ಜಯಿನಿ, ಮಹಾಬಲೇಶ್ವರ ಮತ್ತು ಗೋಕರ್ಣ ಇದ್ದಂತೆ. ಶಿರಡಿಯಲ್ಲಿ ಬಾಬಾರವರ ದರ್ಶನದಿಂದ ನಾವು ಸಂಸಾರ ಸಾಗರವನ್ನು ಮರೆತು ಸ್ವಾನುಭವ ಪಡೆಯಬಹುದು. ಶ್ರೀ ಸಾಯಿಬಾಬಾರ ದರ್ಶನವು ನಮಗೆ ಯೋಗ ಸಾಧನೆಯ ಹಾಗೆ. ಅವರೊಡನೆ ಮಾತನಾಡಿದ್ದರಿಂದ ನಮ್ಮ ಪಾಪಗಳೆಲ್ಲವೂ ನಿರ್ಮೂಲವಾದವು. ಅವರ ಪಾದಗಳನ್ನು ತೊಳೆದರೆ ಪ್ರಯಾಗದ ತ್ರಿವೇಣಿಯಲ್ಲಿ ಸಂಗಮದಲ್ಲಿ ಮಿಂದಂತೆ. ಅವರ ಪಾದ ಕಮಲಗಳನ್ನು ತೊಳೆದ ಪವಿತ್ರ ತೀರ್ಥ ಸೇವನೆಯಿಂದ ನಮ್ಮ ಆಶೆಗಳೆಲ್ಲವೂ ದೂರವಾದವು. ಅವರ ಆಜ್ಞೆಯೇ ವೇದ. ಅವರ ಉದಿ ಪ್ರಸಾದದಿಂದ ಎಲ್ಲವೂ ಶುದ್ಧಿಯಾಗುತ್ತದೆ. ನಮಗೆ ನಿರಂತರ ಶಾಂತಿ ದೊರಕಿಸುವ ಅವರೇ ನಮ್ಮ ಪಾಲಿಗೆ ಶ್ರೀರಾಮ, ಶ್ರೀಕೃಷ್ಣ. ಅವರೇ ನಮ್ಮ ಪರಬ್ರಹ್ಮ. ಅವರ ದ್ವಂದ್ವ ದ್ವಯಗಳಿಂದ ದೂರರಾಗಿದ್ದರು. ಬಾಬಾ ಎಂದು ಹಿಗ್ಗುತ್ತಿರಲಿಲ್ಲ, ಕುಗ್ಗುತ್ತಿರಲಿಲ್ಲ. ಯಾವಾಗಲೂ ಸ್ವತಃ ತಮ್ಮಲ್ಲಿಯೇ ತಲ್ಲೀನರಾಗಿ ಜ್ಞಾನ ಮತ್ತು ಮೋಕ್ಷಗಳನ್ನು ನೀಡುತ್ತಿದ್ದರು. ಶಿರಡಿ ಕೇಂದ್ರ ಸ್ಥಾನವಾದರೂ ಸಹ ಅವರ ಕೆಲಸಗಳು ಎಲ್ಲೆಡೆಯೂ ಹರಡಿದ್ದವು. ಸಾಯಿಬಾಬಾರವರ ಹೆಸರು ದೂರ ದೇಶಗಳಿಗೂ ವ್ಯಾಪಿಸಿ ಪ್ರಪಂಚದ ನಾನಾ ಕಡೆಗಳಿಂದ ಭಕ್ತರು ಬಂದು ದರ್ಶನ ಮಾಡಿಕೊಂಡು ಹಿಂದಿರುಗುತ್ತಿದ್ದರು. ಅವರ ಭಕ್ತರ ಮನವು ನಿಷ್ಕಲ್ಮಶವಾಗಿ ಅಥವಾ ಕಲ್ಮಶವಾಗಿ ಇದ್ದಲ್ಲಿ ಅವರ ದರ್ಶನ ಮಾತ್ರದಿಂದಲೇ ಎಲ್ಲವೂ ಸರಿ ಹೋಗುತ್ತಿತ್ತು. ಪಂಢರಪುರದ ವಿಠಲ ರುಕುಮಾಯಿ ದರ್ಶನದಿಂದ ಉಂಟಾಗುತ್ತಿದ್ದ ಆನಂದದಷ್ಟೇ ಆನಂದ ಅವರ ದರ್ಶನದಿಂದ ದೊರಕುತ್ತಿತ್ತು. ಇದು ಉತ್ಪ್ರೇಕ್ಷೆಯಲ್ಲ, ಅವರ ಭಕ್ತರೊಬ್ಬರ ಅನುಭವ ನೋಡಿ, ಗೌಳಿಬುವ ಅವರ ನುಡಿ. 95 ವರ್ಷದ ಹಿಂದೆ ಪಂಢರಪುರದ ವಾರಕರಿ ಗೌರಿ ಬುವಾ ಬಾಬಾ ಅವರು ಭಕ್ತರಾಗಿದ್ದರು. ಅವರು ಪಂಢರಪುರದಲ್ಲಿ 3 ತಿಂಗಳು, ಗಂಗಾ ನದಿಯ ದಡದಲ್ಲಿ 4 ತಿಂಗಳು, ಅಂದರೆ ಆಷಾಢದಿಂದ ಕಾರ್ತಿಕದವರೆಗೆ ಇರುತ್ತಿದ್ದರು. ಅವರಿಗೆ ಒಬ್ಬ ಶಿಷ್ಯನು ಸಾಮಾನು ಸರಂಜಾಮುಗಳನ್ನು ಸಾಗಿಸಲು ಒಂದು ಗಾರ್ಧವು ಇತ್ತು. ಪ್ರತಿ ವರ್ಷವೂ ಅವರು ಪಂಢರಪುರಕ್ಕೆ ಹೋಗಿ ಸಾಯಿಬಾಬಾರನ್ನು ಕಾಣಲು ಶಿರಡಿಗೆ ಬರುತ್ತಿದ್ದರು. ಅವರು ಬಾಬಾರವರನ್ನು ದೃಷ್ಟಿಸಿ ನೋಡಿ, ಇವರು ದಯಾಳುವಾದ ಆ ಪಂಢರಿನಾಥ ವಿಠಲನ ಅವತಾರ ಎಂದು ಹೇಳುತ್ತಿದ್ದರು. ಈ ಗೌಳಿಬುವ ವಿಠಲ ಸ್ವಾಮಿಯೇ ಭಕ್ತರಾಗಿ ಅನೇಕ ಸಾರಿ ಪಂಢರಪುರಕ್ಕೆ ಹೋಗಿದ್ದರು ಮತ್ತು ಸಾಯಿಬಾಬಾ ಅವರೇ ನಿಜವಾದ ಪಂಢರಿನಾಥ ಎಂದು ಮನಗಂಡಿದ್ದರು. ವಿಠಲ ದರ್ಶನ. ಶ್ರೀ ಸಾಯಿಬಾಬಾ ಅವರಿಗೆ ದೇವರ ನಾಮಗಳನ್ನು ಸ್ಮರಿಸುವುದು ಮತ್ತು ಹಾಡುವುದೆಂದರೆ ಬಹಳ ಪ್ರೀತಿ. ಅವರು ಯಾವಾಗಲೂ ಅಲ್ಲಾ ಮಾಲಿಕ್ ಎಂದು ಹೇಳುತ್ತಿದ್ದರು. ಅವರ ಸಮ್ಮುಖದಲ್ಲಿ 7 ದಿನಗಳ ಕಾಲ ಅನವರತವೂ ಪ್ರತಿಯೊಬ್ಬರೂ ದೇವರ ನಾಮವನ್ನು ಪಠಿಸುವಂತೆ ಮಾಡುತ್ತಿದ್ದರು. ಒಂದು ಸಾರಿ ನಾಮ ಸಪ್ತಾಹವನ್ನು ಮಾಡಲು ದಾಸಗಣು ಮಹಾರಾಜ ಅವರನ್ನು ಕೇಳಿದರು. ಅದಕ್ಕೆ ಅವರು 7ನೇ ದಿನದ ಕೊನೆಯಲ್ಲಿ ವಿಠಲನ ಸಾಕ್ಷಾತ್ಕಾರವಾಗುವುದೆಂಬ ಭರವಸೆ ನೀಡಿದರೆ ಮಾತ್ರ ಅಗತ್ಯವಾಗಿ ಮಾಡುತ್ತೇನೆ ಎಂದರು. ಅದಕ್ಕೆ ಬಾಬಾ ಅವರು ತಮ್ಮ ಎದೆ ಮೇಲೆ ಹಸ್ತವಿಟ್ಟು, ಖಂಡಿತವಾಗಿಯೂ ವಿಠಲನ ಸಾಕ್ಷಾತ್ಕಾರವಾಗುತ್ತದೆ ಎಂದರು. ಆದರೆ ಭಕ್ತನು ಶ್ರದ್ಧೆಯುಳ್ಳವನು ಮತ್ತು ಭಕ್ತಿ ಸಂಪನ್ನನು ಆಗಿರಬೇಕು. ಡಂಕಪುರಿಯ ಡಾಕುರ್ನಾಥ, ದ್ವಾರಕೀಯ ಶ್ರೀಕೃಷ್ಣ, ಪಂಢರಪುರದ ವಿಠಲ ಎಲ್ಲರೂ ಇಲ್ಲಿಯೇ ಇದ್ದಾರೆ. ಶ್ರೀಕೃಷ್ಣನನ್ನು ನೋಡಲು ದ್ವಾರಕೆಗೆ ಹೋಗಬೇಕಾಗಿಲ್ಲ. ವಿಠಲ, ಬೇರೆ ಸ್ಥಳದಿಂದ ಇಲ್ಲಿಗೆ ಬರುವೆನೆ. ಯಾವಾಗ ಭಕ್ತರು ಪ್ರೀತಿ ಮತ್ತು ಭಕ್ತಗಳಿಂದ ಪ್ರಾರ್ಥಿಸುತ್ತಾರೆಯೋ ಆಗ ವಿಠಲನು ಇಲ್ಲಿಯೇ ದರ್ಶನ ನೀಡುತ್ತಾನೆ ಎಂದು ಹೇಳಿದರು. ಸಪ್ತಾಹ ಮುಗಿದ ನಂತರ ವಿಠಲನ ದರ್ಶನ ಈ ರೀತಿಯಾಯಿತು. ಕಾಕಾ ಸಾಹೇಬ್ ದೀಕ್ಷಿತರು ಒಂದು ದಿನ ಬೆಳಗ್ಗೆ ಸ್ನಾನವಾದ ನಂತರ ಧ್ಯಾನಾಸೀನರಾದಾಗ ಅವರ ದೃಷ್ಟಿಗೆ ವಿಠಲನ ಗೋಚರವಾಯಿತು. ನಂತರ ಬಾಬಾ ಅವರ ದರ್ಶನಕ್ಕೆ ಹೋದಾಗ ಬಾಬಾ ಅವರನ್ನು ಕುರಿತು, ವಿಠಲನ ದರ್ಶವಾಯಿತೆ, ನೋಡಿದೀಯಾ, ಅವನು ಬಹಳ ತುಂಟ, ಭದ್ರವಾಗಿ ಹಿಡಿದುಕೋ, ಸ್ವಲ್ಪ ಉದಾಸೀನವಾದರೆ ಅವನು ತಪ್ಪಿಸಿಕೊಳ್ಳುವವನು ಎಂದರು. ಇದು ಬೆಳಿಗ್ಗೆ ನಡೆಯಿತು. ಮಧ್ಯಾಹ್ನ ಇನ್ನೊಂದು ರೀತಿಯಲ್ಲಿ ವಿಠಲನ ದರ್ಶನವಾಯಿತು. ಒಬ್ಬ ವ್ಯಾಪಾರಿಯು ಶಿರಡಿಗೆ 20-30 ವಿಠಲನ ಫೋಟೋಗಳನ್ನು ಮಾರಲಿಕ್ಕೆ ಬಂದನು. ಫೋಟೋದಲ್ಲಿಯ ವಿಠಲನು ಸಹ ಕಾಕಾ ಸಾಹೇಬರು ಧ್ಯಾನಾಸೀನರಾಗಿದ್ದಾಗ ಕಂಡ ವಿಠಲನಂತೆಯೇ ಇದ್ದುದನ್ನು ಕಂಡು ವಿಸ್ಮಯರಾಗಿ ಬಾಬಾರವರ ಮಾತುಗಳನ್ನು ಸ್ಮರಿಸಿಕೊಂಡರು. ಪೂಜೆಗೋಸ್ಕರ ವಿಠಲನ ಫೋಟೋ ಒಂದನ್ನು ಕೊಂಡು ತಂದು ತಮ್ಮ ಪೂಜಾ ಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದರು.
ಭಗವಂತರಾವ್ ಕ್ಷೀರಸಾಗರವರ ಕಥೆ. ವಿಠಲ ಪೂಜೆ ಎಂದರೆ ಬಾಬಾ ಅವರಿಗೆ ಎಷ್ಟು ಪ್ರಿಯವಾಗಿತ್ತೆಂಬುದನ್ನು ಶ್ರೀ ಭಗವಂತರಾವ್ ಕ್ಷೀರಸಾಗರವರ ಕಥೆಯಿಂದ ವೇದ್ಯವಾಗುತ್ತದೆ. ವಿಠಲನ ಭಕ್ತರಾದ ಭಗವಂತರಾವರ ತಂದೆ ಪ್ರತಿ ವರ್ಷವೂ ಪಂಡರಪುರಕ್ಕೆ ಹೋಗುತ್ತಿದ್ದರು. ಮನೆಯಲ್ಲಿಯೂ ವಿಠಲನ ಪ್ರತಿಮೆಯೊಂದನ್ನು ಇಟ್ಟುಕೊಂಡು ಪ್ರತಿದಿನವೂ ಪೂಜಿಸುತ್ತಿದ್ದರು. ಅವರ ಮರಣದ ನಂತರ ಅವರ ಪುತ್ರನು ಪೂಜೆ, ಪುನಸ್ಕಾರ ಮತ್ತು ವರ್ಷಕ್ಕೊಮ್ಮೆ ಯಾತ್ರೆ ಮಾಡುವುದು ಎಲ್ಲವನ್ನೂ ಬಿಟ್ಟನು. ಭಗವಂತರಾವ್ ಒಮ್ಮೆ ಶಿರಡಿಗೆ ಬಂದಾಗ ಬಾಬಾರವರು ಅವನನ್ನು ನೋಡಿ ಅವನ ತಂದೆಯನ್ನು ಜ್ಞಾಪಿಸಿಕೊಂಡು, ಕೂಡಲೇ ಇವನ ತಂದೆ ನನ್ನ ಸ್ನೇಹಿತನಾಗಿದ್ದನು, ಆದುದರಿಂದಲೇ ಮಗನನ್ನು ಇಲ್ಲಿಗೆ ಎಳೆದು ತಂದಿದ್ದೇನೆ. ಇವನು ದೇವರಿಗೆ ನೈವೇದ್ಯ ಕೇಳದೆ ವಿಠಲನನ್ನು ಮತ್ತು ನನ್ನನ್ನು ಹಸಿವಿನಿಂದ ಬಳಲಿಸಿದ್ದಾನೆ, ಆದುದರಿಂದಲೇ ನಾನಿಲ್ಲಿಗೆ ಅವನನ್ನು ಕರೆತಂದಿರುವುದು, ಅವನಿಗೆ ಇನ್ನು ಮುಂದೆ ಪೂಜೆ ಮಾಡುವಂತೆ ಹೇಳುತ್ತೇನೆ ಎಂದರು. ಪ್ರಯಾಗದಲ್ಲಿ ದಾಸಗಣೂರವರ ತೀರ್ಥಸ್ನಾನ. ಗಂಗೆಯ ಮುನಿಗಳು ಮಿಲನವಾಗುವ ಪವಿತ್ರ ತೀರ್ಥಕ್ಷೇತ್ರವಾದ ಪ್ರಯಾಗದಲ್ಲಿ ಮೀಯುವುದು ಶ್ರೇಯಸ್ಕರವಾದುದೆಂಬುದು ಹಿಂದೂಗಳ ಅಚಲ ನಂಬಿಕೆ. ಅದಕ್ಕೋಸ್ಕರ ಸಾವಿರಾರು ಯಾತ್ರಾರ್ಥಿಗಳು ಆಗಾಗ್ಗೆ ಅಲ್ಲಿಗೆ ಹೋಗಿ ಮಿಂದು ಬರುತ್ತಾರೆ. ಒಂದು ಸಾರಿ ದಾಸಗಣೂರವರು ಸಹ ಪ್ರಯಾಗಕ್ಕೆ ಹೋಗಿ ಸ್ನಾನ ಮಾಡಿ ಬರಬೇಕೆಂದು ಅನಿಸಿತು. ಆದ್ದರಿಂದ ಅವರು ಬಾಬಾ ಅವರ ಅಪ್ಪಣೆ ಪಡೆದರು. ಅದಕ್ಕೆ ಬಾಬಾ ಅವರು, ಅಷ್ಟು ದೂರ ಹೋಗಬೇಕಾದ ಅವಶ್ಯಕತೆಯೇನೂ ಇರುವುದಿಲ್ಲ, ನಮ್ಮ ಪ್ರಯಾಗ ಇಲ್ಲಿಯೇ ಇದೆ, ನನ್ನನ್ನು ನಂಬು ಎಂದರು. ಇದನ್ನು ಕೇಳಿ ದಾಸಗಣೂರವರು ಬಾಬಾರವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಆಗ ಅವರು ಕಂಡದ್ದೇನು, ಬಾಬಾ ಅವರ ಪಾದಗಳಿಂದ ಗಂಗೆ ಹರಿಯುತ್ತಿದ್ದಳು. ಬಾಬಾ ಅವರ ಅದ್ಭುತ ಪವಾಡವನ್ನು ನೋಡಿ ಅವರು ಬಹಳ ಆನಂದ ಭರಿತರಾಗಿ ಸಂತೋಷಾಶ್ರುವನ್ನು ಸುರಿಸಿದರು. ಆನಂದ ಭರಿತವಾಗಿ ಬಾಬಾರವರನ್ನು ಕುರಿತು ಹಾಡತೊಡಗಿದರು. ಬಾಬಾ ಶಿರಡಿಯಲ್ಲಿ ಮೊದಲು ಕಾಣಿಸಿಕೊಂಡ ಬಗೆ, ಸಾಯಿಬಾಬಾ ಅವರ ಜನ್ಮ ಹೇಗೆ ಆಯಿತು, ಜನ್ಮಸ್ಥಳ ಯಾವುದು, ಅವರ ತಾಯಿ ತಂದೆಗಳ್ಯಾರು ಎಂಬುದು ಯಾರಿಗೂ ತಿಳಿದಿರುವುದಿಲ್ಲ. ಈ ವಿಚಾರವಾಗಿ ಬಾಬಾರವರನ್ನೇ ಅನೇಕ ಬಾರಿ ಕೇಳಿದರೂ ಸಹ ಅವರು ಉತ್ತರವೀಯುತ್ತಿರಲಿಲ್ಲ. ಇದುವರೆಗೂ ಅದು ತಿಳಿಯದ ವಿಷಯವಾಗಿ ಉಳಿದಿದೆ. ನಮಗೆ ಈ ವಿಚಾರವಾಗಿ ಯಾವುದೊಂದು ಸಮಾಚಾರವೂ ತಿಳಿದಿರುವುದಿಲ್ಲ. ನಾಮದೇವ ಮತ್ತು ಕಬೀರರು ಸಾಮಾನ್ಯ ಶಿಶುವಿನಂತೆ ಜನ್ಮವೆತ್ತಲಿಲ್ಲ, ಅವರು ಶಿಶು ರೂಪದಲ್ಲಿ ನದಿಯಲ್ಲಿ ದೊರೆತರು. ನಾಮದೇವನು ಗೋನಾಯಿಗೆ ಭೀಮರತಿ ನದಿಯಲ್ಲಿಯೂ, ಕಬೀರನು ಕಮಾಲನಿಗೆ ಭಾಗೀರಥಿ ನದಿಯಲ್ಲಿಯೂ ದೊರಕಿದರು. ಬಾಬಾರವರು ಸಹ ಇದೇ ರೀತಿ ಜನ್ಮಿಸಿದರು ಎಂದು ಊಹಿಸಲು ಸಂದೇಹ ಕೆಡೆಯಿಲ್ಲ. ಅವರು ಮೊದಲು ಶಿರಡಿಯಲ್ಲಿ ಭಕ್ತರಿಗೋಸ್ಕರವೇ ಒಂದು ಬೇವಿನ ಮರದ ನೆರಳಲ್ಲಿ 16 ವರ್ಷದ ಯುವಕರಾಗಿದ್ದಾಗ ಕಾಣಿಸಿಕೊಂಡರು. ಆಗಲೇ ಅವರು ಜ್ಞಾನಿಗಳಾಗಿದ್ದರು. ಅವರಿಗೆ ಪ್ರಾಪಂಚಿಕ ಸುಖದ ಕಡೆಗೆ ಗಮನವಿರಲಿಲ್ಲ, ಮಾಯೆಯನ್ನು ಹೊರದೂಡಿದ್ದರು. ಮುಕ್ತಿಯು ಯಾವಾಗಲೂ ಅವರ ಪಾದ ಸೇವೆ ಮಾಡುತ್ತಿದ್ದಳು. ನಾನಾ ಚೋಪದಾರರ ತಾಯಿ ಬಾಬಾರವರನ್ನು ಈ ರೀತಿ ವರ್ಣಿಸಿರುತ್ತಾರೆ. ಸುಂದರವಾಗಿಯೂ ಚಟುವಟಿಕೆಯವನಾಗಿಯೂ ಇದ್ದ ಈ ಹುಡುಗನು ಮೊದಲು ಆಸನಾಸೀನನಾಗಿ ಬೇವಿನ ಮರದ ಕೆಳಗೆ ಕಾಣಿಸಿಕೊಂಡನು. ಬಿಸಿಲು, ಚಳಿ, ಮಳೆ, ಗಾಳಿಗಳನ್ನು ಲೆಕ್ಕಿಸದೆ ಕಠಿಣವಾದ ತಪಸ್ಸಿನಲ್ಲಿ ನಿರತರಾದ ಈ ಬಾಲಕ ಸಾಧುವನ್ನು ನೋಡಿ ಹಳ್ಳಿಯ ಜನರೆಲ್ಲರೂ ವಿಸ್ಮಿತರಾದರು. ಈ ಹುಡುಗನು ಇಲ್ಲಿ ಹೇಗೆ ಬಂದನು ಎಂದು ಪಿಸುಗುಟ್ಟುತ್ತಿದ್ದರು. ಅವನ ರೂಪ ಲಾವಣ್ಯಗಳು ಅವನ ಏಕೈಕ ದರ್ಶನ ಮಾತ್ರದಿಂದಲೇ ಸರ್ವವನ್ನು ಸಂತೋಷಗೊಳಿಸುತ್ತಿದ್ದವು. ಅವನು ಯಾರ ಮನೆ ಬಾಗಿಲಿಗೂ ಹೋಗುತ್ತಿರಲಿಲ್ಲ, ಯಾವಾಗಲೂ ಬೇವಿನ ಮರದ ಕೆಳಗೆ ಕುಳಿತಿರುತ್ತಿದ್ದನು. ಅನುರಾಗಯುಕ್ತನಾಗಿ ಎಲ್ಲರಿಗೂ ಅವನು ಸಮಸ್ಯೆಯಾಗಿದ್ದನು. ಒಂದು ದಿನ ಖಂಡೋಬ ದೇವರು ಒಬ್ಬನ ಮೈಯಲ್ಲಿ ಬಂದಾಗ ಊರಿನ ಜನರು, ಹೇ ದೇವ, ಯಾವ ಪುಣ್ಯಾತ್ಮನ ಪುತ್ರನಿವನು, ಇವನಿಲ್ಲಿಗೆ ಬಂದ ಬಗೆ ಹೇಗೆ ತಿಳಿಸು ಎಂದು ಕೇಳಲು ಖಂಡೋಬನು, ಒಂದು ಹಾರಿಯನ್ನು ತೆಗೆದುಕೊಂಡು ಬನ್ನಿರಿ, ನಾನು ತೋರಿಸಿದ ಜಾಗದಲ್ಲಿ ಅಗೆಯಿರಿ ಎಂದು ಉತ್ತರವಿತ್ತನು. ಆಗ ಕೂಡಲೇ ಜನರು ಆ ಜಾಗವನ್ನು ಅಗೆಯಲು ಒಂದು ಕಲ್ಲಿನ ಚಪ್ಪಡಿ ಸಿಕ್ಕಿತು. ಅದನ್ನು ತೆರೆದು ನೋಡಲಾಗಿ ಒಂದು ಹಜಾರವು ಕಾಣಿಸಿತು. ಆಗ ಖಂಡೋಬನು, ಈ ಹುಡುಗನು ಇಲ್ಲಿ 12 ವರ್ಷ ಕಾಲ ತಪಸ್ಸು ಮಾಡಿರುವನು ಎಂದನು. ಕೂಡಲೇ ಜನರು ಈ ವಿಷಯವನ್ನು ಆ ಹುಡುಗನಲ್ಲಿ ಪ್ರಶ್ನಿಸಲು, ಇದು ನನ್ನ ಗುರುವಿನ ಸ್ಥಾನ, ಇದನ್ನು ಜೋಪಾನವಾಗಿ ಕಾಪಾಡಿ ಎಂದು ಬೇಡಿಕೊಂಡ. ಆಗ ಅವರು ಅದರಂತೆ ಆ ಜಾಗವನ್ನು ಮೊದಲಿನಂತೆ ಮುಚ್ಚಿಸಿದರು. ಅಶ್ವತ್ಥ ಮರವು ಹೇಗೆ ಶ್ರೇಷ್ಠವೆಂಬ ನಂಬಿಕೆ ನಮ್ಮಲ್ಲಿರುವುದೋ ಅದೇ ರೀತಿ ಬಾಬಾ ಅವರಿಗೆ ಬೇವಿನ ಮರವೆಂದರೆ ಅಷ್ಟು ಪ್ರೀತಿ. ಆಳಸಾಪತಿ ಮತ್ತು ಅನೇಕ ಶಿರಡಿ ನಿವಾಸಿಗಳು ಆ ಜಾಗವನ್ನು ಬಾಬಾ ಅವರ ಗುರುವಿನ ವಿಶ್ರಾಂತಿ ಸ್ಥಾನವೆಂದು ಗೌರವಿಸಿ ಪೂಜೆ ಮಾಡ ಹತ್ತಿದರು. 3 ಧರ್ಮಶಾಲೆಗಳು. ಬೇವಿನ ಮರ ಮತ್ತು ಅದರ ಸುತ್ತಲಿನ ನಿವೇಶಗಳನ್ನು ಶ್ರೀ ಹರಿವಿನಾಯಕ ಸಾಠೆಯವರು ಖರೀದಿಗೆ ತೆಗೆದುಕೊಂಡು
ಅಲ್ಲಿ ಸಾಠೆವಾಡ ಎಂಬ ಪ್ರವಾಸಿ ಮಂದಿರವನ್ನು ಕಟ್ಟಿದ್ದಾರೆ. ಈ ಮಂದಿರವು ಅನೇಕ ಭಕ್ತರ ವಿಶ್ರಾಂತಿ ಸ್ಥಳ. ಬೇವಿನ ಮರಕ್ಕೆ ಸುತ್ತಲೂ ಕಟ್ಟೆಯನ್ನು ಕಟ್ಟಿರುತ್ತಾರೆ. ಬೇವಿನ ಮರದ ಹತ್ತಿರ ಯಾರು ಗುರುವಾರ ಮತ್ತು ಶುಕ್ರವಾರದಂದು ಧೂಪವನ್ನು ಹಾಕುತ್ತಾರೆಯೋ ಅವರು ದೇವರ ಅನುಗ್ರಹದಿಂದ ಶಾಂತಿ ಸುಖಗಳನ್ನು ಲಭಿಸುವುದೆಂಬ ಪ್ರತೀತಿ ಇದೆ. ಈ ಮಂದಿರವು ಬಹಳ ಹಳೆಯದಾಗಿದ್ದರಿಂದ ಸಂಸ್ಥಾನದವರನ್ನು ಅದನ್ನು ಸರಿಪಡಿಸಿ ಸ್ವಚ್ಛವಾಗಿ ಶುಚಿಯಾಗಿ ಇಟ್ಟಿರುತ್ತಾರೆ. ಸಾಠೆವಾಡ ಕಟ್ಟಿದ ಸ್ವಲ್ಪ ದಿನಗಳಲ್ಲಿಯೇ ದೀಕ್ಷಿತವಾಡದ ನಿರ್ಮಾಣವಾಯಿತು. ಮುಂಬಯಿಯ ಸಲಹಾ ವಕೀಲರಾದ ಅಂದರೆ ಸೊಲಿಸಿಟರಾದ ಕಾಕಾ ಸಾಹೇಬ್ ದೀಕ್ಷಿತರವರು ಒಮ್ಮೆ ಲಂಡನ್ನಿಗೆ ಹೋಗಿದ್ದಾಗ ಒಂದು ಅಪಘಾತಕ್ಕೆ ಈಡಾಗಿ ಕಾಲುಗಳಿಗೆ ಏಟು ಬಿತ್ತು, ಯಾವುದರಿಂದಲೂ ಸರಿ ಹೋಗಲಿಲ್ಲ. ನಾನಾ ಸಾಹೇಬ್ ಚಾಂದೋರ್ಕರ್ ಅವರು ಬಾಬಾ ಅವರ ದರ್ಶನ ಪಡೆಯುವಂತೆ ಅವರಿಗೆ ಪ್ರೇರೇಪಿಸಿದರು. ಅದರಂತೆ ಅವರು 1909ರಲ್ಲಿ ಸಾಯಿಬಾಬಾ ಅವರ ದರ್ಶನ ಪಡೆದರು. ಮನೋರೋಗವನ್ನು ನಿವಾರಣೆ ಮಾಡಿ ಎಂದು ಬೇಡಿಕೊಂಡರು. ಬಾಬಾ ಅವರ ದರ್ಶನದಿಂದ ತೃಪ್ತರಾಗಿ ಶಿರಡಿಯಲ್ಲಿ ನೆಲೆಸಬೇಕೆಂದು ಮನಸ್ಸು ಮಾಡಿದರು. ಶಿರಡಿಯಲ್ಲಿ ಭಕ್ತರಿಗೊಂದು ಮಂದಿರವನ್ನು ಕಟ್ಟಿಸಿ ತಾವು ಒಂದು ಮನೆಯನ್ನು ಕಟ್ಟಿಸಿಕೊಂಡರು. ಇದು ಆರಂಭವಾದದ್ದು ದಿನಾಂಕ 10/12/1910. ಅದೇ ದಿನ ಎರಡು ಮುಖ್ಯ ಘಟನೆಗಳು ಜರುಗಿದವು. ಒಂದು, ಶ್ರೀ ದಾದಾ ಸಾಹೇಬ್ ಖಾಪರ್ಡೆಯವರಿಗೆ ಮನೆಗೆ ಹೋಗಲು ಅನುಮತಿ ದೊರಕಿತು. ಎರಡು, ಚಾವಡಿಯಲ್ಲಿ ರಾತ್ರಿಯ ಆರತಿ ಪ್ರಾರಂಭವಾಯಿತು. ಈ ದೀಕ್ಷಿತವಾಡೆಯೇ 1911ನೇ ವರ್ಷದಲ್ಲಿ ಶ್ರೀರಾಮನವಮಿಯ ದಿನ ಉದ್ಘಾಟಿಸಲ್ಪಟ್ಟಿತು. ಮೂರನೆಯ ಮಂದಿರವು ನಾಗಪುರದ ಲಕ್ಷಾಧೀಶರಾದ ಶ್ರೀ ಭೂಟಿಯವರ ಸಹಾಯದಿಂದ ನಿರ್ಮಿತವಾಯಿತು. ಇದಕ್ಕೆ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿದರು. ಈ ಮಂದಿರದಲ್ಲಿ ಶ್ರೀ ಸಾಯಿಬಾಬಾ ಅವರ ದೇಹವು ವಿಶ್ರಾಂತಿ ಪಡೆಯುತ್ತಿರುವುದರಿಂದ ಭವನ ನಿರ್ಮಾಣಕ್ಕೆ ವಿನಿಯೋಗಿಸಿದ ಹಣವು ಸದ್ವಿನಿಯೋಗವಾಯಿತೆಂದೇ ಹೇಳಬಹುದು. ಈ ಮಂದಿರವೇ ಈಗಿನ ಸಮಾಧಿ ಮಂದಿರ. ಈ ಮಂದಿರದ ನಿವೇಶದಲ್ಲಿ ಬಾಬಾರವರು ಪ್ರತಿದಿನವೂ ನೀರೆರೆದು ಒಂದು ತೋಟ ನಿರ್ಮಿಸಿದ್ದರು. ವಾಮನ್ ತಾತ್ಯ ಅವರ ಸಹಾಯದಿಂದ ತೋಟವನ್ನು ನೋಡಿಕೊಳ್ಳುತ್ತಿದ್ದ ಬಗೆ ಪುನಃ ಚಾಂದ ಪಾಟೀಲ್ ಅವರ ಮದುವೆ ನಿಬ್ಬಣದ ಸಂಗಡ ಶಿರಡಿಗೆ ಬಂದ ರೀತಿ, ಮೊಹಿನುದ್ದೀನ್ ತಾಂಬೋಳಿಯವನೊಡನೆ ಕುಸ್ತಿ ಆಡಿದುದು, ಇನ್ನೂ ಮುಂತಾದ ವಿಚಾರಗಳ ಬಗ್ಗೆ ಮುಂದಿನ ಅಧ್ಯಾಯದಲ್ಲಿ ವಿವರವಾಗಿ ಪ್ರಸ್ತಾಪಿಸುತ್ತೇನೆ. ಶ್ರೀ ಸಾಯಿ ಪ್ರಣಾಮ. ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ ಕೀ ಜಯ.